ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಡವಾಡಿ. ಇದು ಸಿನಿಮಾ ಅಪ್ಡೇಟ್ಸ್. ರಿಯಲ್ ಸ್ಟಾರ್ ಉಪೇಂದ್ರ ಏನೇ ಮಾಡಿದ್ರು ಡಿಫ್ರೆಂಟ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾರೆ. ಉಪ್ಪಿ ಯು ಐ ಅಂತ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಗೊತ್ತೇ ಇದೆ. ಈ ಚಿತ್ರದ ಮೇಕಿಂಗ್ ಸ್ಟಿಲ್ ಒಂದು ಬಹಿರಂಗವಾಗಿದ್ದು ಉಪ್ಪಿ ಫ್ಯಾನ್ಸ್ ಫುಲ್ ತಲೆಗೆಡಿಸಿಕೊಂಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ನಾನ್ ಸ್ಟಾಪ್ ಕೆಲಸ ಮಾಡ್ತಿದ್ದಾರೆ. ಇಷ್ಟು ದಿನ ಬೇರೆ ಬೇರೆ ಸಿನಿಮಾಗಳ ಶೂಟಿಂಗ್ ಮಾಡ್ತಿದ್ದ ಉಪ್ಪಿ ಈಗ ತಮ್ಮದೇ ಡೈರೆಕ್ಷನ್ ಚಿತ್ರದಲ್ಲಿ ಕಂಪ್ಲೀಟ್ ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದಿಷ್ಟು ಫೋಷನ್ ಶೂಟ್ ಮಾಡಿದ್ದ ಉಪ್ಪಿ ರೀಸೆಂಟ್ ಆಗಿ ಹೊಸಪೇಟೆಯಲ್ಲಿ ಶೂಟಿಂಗ್ ಮಾಡಿದ್ರು. ಅಪ್ಪು ಪುತ್ತಳಿಕೆಗೆ ಮಾಲಾರ್ಪಣೆ ಮಾಡಿ ಹೊಸಪೇಟೆಯಲ್ಲಿ ಕೆಲವು ಸೀನ್ಸ್ ನಾನು ಶೂಟ್ ಮಾಡಿದ್ರು. ಉಪ್ಪಿ ನಿರ್ದೇಶನದಲ್ಲಿ ತಯಾರಾಗ್ತಿರೋ ಯು ಐ ಸಿನಿಮಾ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚು ಮಾಡ್ತಾ ಸಾಕ್ತಿದೆ. ಈ ನಡುವೆ ಉಪ್ಪಿ ಬಳಗದಿಂದ ಮೇಕಿಂಗ್ ಸ್ಟಿಲ್ ಒಂದು ಲೀಕ್ ಆಗಿತ್ತು. ಆ ಫೋಟೋ ನೋಡಿ ಉಪ್ಪಿ ಫ್ಯಾನ್ಸ್ ತಲೆ ಕೆಡಿಸಿಕೊಂಡು ಬಿಟ್ಟಿದ್ದಾರೆ. ಕ್ಯಾಮರಾ ಮುಂದೆ ಆಕ್ಟಿಂಗ್, ಕ್ಯಾಮರಾ ಹಿಂದೆ ಡೈರೆಕ್ಷನ್ ಮಾಡ್ತಿರೋ ಉಪ್ಪಿ ಈಗ 30-40 ಕ್ಯಾಮರಾಗಳನ್ನು ತನ್ನ ಹಿಂದೆ ಫಿಕ್ಸ್ ಮಾಡಿ ಟ್ರೆಂಡ್ ಸೆಟ್ ಮಾಡೋಕ್ಕೆ ಹೊರಟಿದ್ದಾರೆ. ಯು ಐ ಸಿನಿಮಾದ ಸನ್ನಿವೇಶವೊಂದರಲ್ಲಿ ಉಪೇಂದ್ರ ಅವರು 360 ಆಂಗಲ್ನಲ್ಲಿ ದೃಶ್ಯವೊಂದನ್ನು ಚಿತ್ರೀಕರಿಸಿದ್ದು, ಅದಕ್ಕಾಗಿ ಯಾವ ರೀತಿ ಕ್ಯಾಮರಾಗಳನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋ ಫೋಟೋ ಲೀಕ್ ಆಗಿದೆ. ಈ ಮೇಕಿಂಗ್ ಸ್ಟಿಲ್ ನೋಡಿದರೆ ಫ್ಯಾನ್ಸ್ ಓ ಮೈ ಗಾಡ್ ಅಂತ ತಲೆಕೆಡಿಸಿಕೊಂಡಿದ್ದಾರೆ. ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡೋ ಕ್ಯಾರೆಕ್ಟರ್ ಉಪೇಂದ್ರ ಅವರದ್ದು. ಇನ್ನು ಅವರದ್ದೇ ಡೈರೆಕ್ಷನ್ ಅಂದಮೇಲೆ ಕೇಳಬೇಕಾ? ಸಿನಿಮಾ ಅನೌನ್ಸ್ ಮಾಡಿದಾಗಿನಿಂದ ನಿರಂತರವಾಗಿ ಶೂಟ್ ಮಾಡ್ತಿರೋ ಉಪೇಂದ್ರ ತಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡ್ತಿದ್ದಾರಂತೆ. ಹೀಗಾಗಿ ಈ ಸಿನಿಮಾದಲ್ಲಿ ಉಪ್ಪಿ ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಇನ್ನೂ ಅರ್ಥವೇ ಆಗ್ತಿಲ್ಲ. ಹೊಸ ಫೋಟೋ ಬೆನ್ನಲ್ಲೇ ವಿಡಿಯೋವೊಂದು ಕೂಡ ವೈರಲ್ ಆಗ್ತಿದೆ. ತಲೆ ಮೇಲೆ ಕಿರೀಟ ತೊಟ್ಟು ರಾಜನಂತೆ ಅರಮನೆಯಲ್ಲಿ ಕಾಣಿಸಿಕೊಂಡಿರೋ ವಿಡಿಯೋವು ಈಗ ಟಾಕ್ ಸೃಷ್ಟಿಸಿದ್ದು, ಇದು ಹಳೇದ ಅಥವಾ ಹೊಸದ ಅಂತ ಕನ್ಫ್ಯೂಸ್ನಲ್ಲಿದ್ದಾರೆ ಉಪ್ಪಿ ಭಕ್ತರು. ಇನ್ನು ರಿಯಲ್ ಸ್ಟಾರ್ ಉಪ್ಪಿ ಡೈರೆಕ್ಟ್ ಮಾಡ್ತಿರೋ ಯು ಐ ಚಿತ್ರದಲ್ಲಿ KGF ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ನಾಯಕಿ ಆಗಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಅಫಿಷಿಯಲ್ ಆಗಿ ಉತ್ತರವಿಲ್ಲ. ಬಹಳ ಹೈ ವೋಲ್ಟೇಜ್ ಆಗಿ ಸಿನಿಮಾ ತಯಾರಾಗ್ತಿದ್ದು, ಇದು ವರ್ಷ ಪ್ರೇಕ್ಷಕರಿಗೆ ಸಿನಿಮಾ ತೋರಿಸ್ಬೇಕಂತಿದ್ದಾರೆ ಉಪ್ಪಿ. ಕಾಲವೇ ತಸ್ಮೈ ನಮಃ ಅನ್ನೋ ಥರ ಉಪ್ಪಿಯ ಈ ಆಸೆ ಈಡೇರುತ್ತಾ ಕಾದು ನೋಡಬೇಕು.